ಸ್ನೇಹಿತರೆ, ಮುಂಬೈ ವಿರುದ್ಧ ಹೀನಾಯವಾಗಿ ಸೋತ ನಂತರ ಭಾವುಕರಾದರು ವಿರಾಟ್ ಕೊಹ್ಲಿ. ಆದರೆ ಪಂದ್ಯದ ವೇಳೆ ಹಾರ್ದಿಕ್ ಪಾಂಡ್ಯಗೆ ಟ್ರೋಲ್ ಮಾಡುತ್ತಿದ್ದ ಅಭಿಮಾನಿಗಳಿಗೆ ಈ ಮಾತನ್ನು ಹೇಳಿ ವಿರಾಟ್ ಕೊಹ್ಲಿ ಅವರು ಗೆದ್ದರು ಪ್ರತಿಯೊಬ್ಬರ ಮನಸ್ಸು. ಮತ್ತು ಅಷ್ಟೇ ಅಲ್ಲದೆ ಪಂದ್ಯವನ್ನು ಸೋತ ನಂತರ ವಿರಾಟ್ ಕೊಹ್ಲಿ ಅವರು ರೋಹಿತ್ ಶರ್ಮಾ ಬಗ್ಗೆ ನೀಡಿದರು ದೊಡ್ಡ ಹೇಳಿಕೆ. ಕೊಹ್ಲಿ ಹೇಳಿದ್ದನ್ನು ಕೇಳಿ ನೀವು ಕೂಡ ಶಾಕ್ ಆಗ್ತೀರಾ. ಹಾಗಾದರೆ ಇದರ ಸಂಪೂರ್ಣ ಮಾಹಿತಿ ಏನು ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿಸುತ್ತೇವೆ. ಆದರೆ ಅದಕ್ಕೂ ಮುನ್ನ ನಿಮ್ಮ ಪ್ರಕಾರ ವಿರಾಟ್ ಕೊಹ್ಲಿ, ರೋಹಿತ್ ಶರ್ಮಾ ಹಾಗೂ ಹಾರ್ದಿಕ್ ಪಾಂಡ್ಯನಲ್ಲಿ ಯಾರು ಉತ್ತಮವಾದ ಆಟಗಾರ ಮತ್ತು ನಾಯಕ ಎಂದು ಕಮೆಂಟ್ ಮಾಡುವ ಮೂಲಕ ತಿಳಿಸಿ. ಸ್ನೇಹಿತರೆ, ಐಪಿಎಲ್ 2024 ಮತ್ತೊಂದು ಅತಿ ರೋಚಕವಾದ ಪಂದ್ಯವನ್ನು ಆರ್ಸಿಬಿ ಮತ್ತು ಮುಂಬೈ ನಡುವೆ ಆಡಲಾಯಿತು. ಈ ಪಂದ್ಯದ ಟಾಸ್ ಗೆದ್ದ ಮುಂಬೈ ತಂಡ ಮೊದಲು ಬೌಲಿಂಗ್ ಮಾಡಲು ನಿರ್ಧರಿಸಿತು. ನಂತರ ಬ್ಯಾಟಿಂಗ್ ಆಡಲು ಬಂದ ಆರ್ಸಿಬಿ ತಂಡ 20 ಓವರ್ಗಳಲ್ಲಿ ತನ್ನ 8 ವಿಕೆಟ್ ಅನ್ನು ಕಳೆದುಕೊಂಡು 196 ರನ್ಗಳ ಟಾರ್ಗೆಟ್ ನೀಡಿತು. ನಂತರ ಆರ್ಸಿಬಿ ನೀಡಿದ ಗುರಿಯನ್ನು ಬೆನ್ನಟ್ಟಿದ ಮುಂಬೈ ತಂಡ ಉತ್ತಮವಾದ ಬ್ಯಾಟಿಂಗ್ ಅನ್ನು ಆಡುವ ಮೂಲಕ ಪಂದ್ಯವನ್ನು 7 ವಿಕೆಟ್ ನಿಂದ ಬಹಳ ಸುಲಭವಾಗಿ ಗೆದ್ದುಕೊಂಡಿತು. ಆದರೆ ಸ್ನೇಹಿತರೆ, ಇದೇ ಪಂದ್ಯದಲ್ಲಿ ಮುಂಬೈ ತಂಡದ ಕಡೆಯಿಂದ ಬ್ಯಾಟಿಂಗ್ ಆಡಲು ಹಾರ್ದಿಕ್ ಪಾಂಡ್ಯ ಅವರು ಮೈದಾನಕ್ಕೆ ಬಂದಾಗ ಮೈದಾನದಲ್ಲಿ ಕುಳಿತಿದ್ದ ಅಭಿಮಾನಿಗಳು ಹಾರ್ದಿಕ್ ಪಾಂಡ್ಯಗೆ ಟ್ರೋಲ್ ಮಾಡಲು ಆರಂಭಿಸಿದರು. ನಂತರ ಆರ್ಸಿಬಿ ತಂಡ ಬಹಳ ಕಠಿಣವಾದ ಪರಿಸ್ಥಿತಿಯಲ್ಲಿ ಇದ್ದರೂ ಕೂಡ ವಿರಾಟ್ ಕೊಹ್ಲಿ ಅವರು ಹಾರ್ದಿಕ್ ಪಾಂಡ್ಯ ಅವರಿಗೆ ಸಪೋರ್ಟ್ ಮಾಡುವ ಮೂಲಕ ಮೈದಾನದಲ್ಲಿ ಕುಳಿತಿದ್ದ ಪ್ರತಿಯೊಬ್ಬ ಅಭಿಮಾನಿಗೆ ಪಾಂಡ್ಯನ ಟ್ರೋಲ್ ಮಾಡುವುದನ್ನು ನಿಲ್ಲಿಸಿ ಎಂದು ರಿಕ್ವೆಸ್ಟ್ ಮಾಡುವ ಮೂಲಕ ಎಲ್ಲರ ಮನಸ್ಸನ್ನು ಗೆದ್ದರು. ಹಾಗೂ ಅಷ್ಟೇ ಅಲ್ಲದೆ ಮುಂಬೈ ವಿರುದ್ಧ ಪಂದ್ಯವನ್ನು ಸೋತ ನಂತರ ಭಾವುಕರಾದ ವಿರಾಟ್ ಕೊಹ್ಲಿ ಅವರು ಮಾತನಾಡುವ ಮೂಲಕ ಮುಂಬೈ ಒಂದು ಬಲಿಷ್ಠವಾದ ತಂಡ, ಇದುವರೆಗೆ ಅವರು ಪಂದ್ಯವನ್ನು ಸೋಲುತ್ತಿದ್ದರೂ ಕೂಡ ಅವರ ತಂಡದಲ್ಲಿ 5 ಬಾರಿ ಚಾಂಪಿಯನ್ ಮಾಡಿರುವ ರೋಹಿತ್ ಶರ್ಮಾ ಹಾಗೂ ಐಪಿಎಲ್ ನ ಮೊದಲ ಸೀಸನ್ ನಲ್ಲೇ ಟ್ರೋಫಿಯನ್ನು ಗೆಲ್ಲಿಸಿರುವ ಹಾರ್ದಿಕ್ ಪಾಂಡ್ಯ ಅವರು ಇದ್ದಾರೆ. ಮತ್ತು ಇವರಿಬ್ಬರು ಒಂದಾದಾಗಿನಿಂದ ಮುಂಬೈ ತಂಡವನ್ನು ಅವರದೇ ಆದ ಹೋಮ್ ಗ್ರೌಂಡ್ ನಲ್ಲಿ ಸೋಲಿಸುವುದು ಅಷ್ಟು ಸುಲಭವಲ್ಲ. ಹಾಗೂ ನಾನು ಪಂದ್ಯವನ್ನು ನೋಡಲು ಬರುವ ಅಭಿಮಾನಿಗಳಿಗೂ ಕೂಡ ಹಾರ್ದಿಕ್ ಪಾಂಡ್ಯ ಅವರಿಗೆ ಟ್ರೋಲ್ ಮಾಡುವುದನ್ನು ನಿಲ್ಲಿಸಿ ಎಂದು ರಿಕ್ವೆಸ್ಟ್ ಮಾಡುತ್ತೇನೆ. ಏಕೆಂದರೆ ಹಾರ್ದಿಕ್ ಪಾಂಡ್ಯ ಅವರು ಒಬ್ಬ ಭಾರತ ತಂಡದ ಆಟಗಾರ ಮತ್ತು ಮುಂದಿನ ಬರುವ ದಿನಗಳಲ್ಲಿ ಅವರು ಟೀಮ್ ಇಂಡಿಯಾದ ನಾಯಕ ಕೂಡ ಆಗಬಹುದು. ಆದ್ದರಿಂದ ನೀವು ಅವರಿಗೆ ಗೌರವವನ್ನು ನೀಡದಿದ್ದರೂ ಕೂಡ ಅವರನ್ನು ಅವಮಾನಿಸಲು ಪ್ರಯತ್ನಿಸಬೇಡಿ ಎಂದು ಹೇಳಿದರು. ಸ್ನೇಹಿತರೆ, ವಿರಾಟ್ ಕೊಹ್ಲಿ ಅವರು ಹೇಳಿದ ಹಾಗೆ ಹಾರ್ದಿಕ್ ಪಾಂಡ್ಯನ ಟ್ರೋಲ್ ಮಾಡುವುದನ್ನು ನಿಲ್ಲಿಸಬೇಕೋ ಬೇಡವೋ, ಎಸ್ ಅಥವಾ ನೋ ಎಂದು ಕಮೆಂಟ್ ಮಾಡುವ ಮೂಲಕ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ.